ನೀರನ್ನು ಯಾವ ರೀತಿ ಪಕ್ಷದಲ್ಲಿ ಹಾಕೊಂಡು ಮುಗಿಸ್ಕೊಳ್ತಾರೆ ಅನ್ನೋದು ನಿಯತ್ತಾಗಿದ್ರೆ 100% ನಿಯತ್ತಾಗಿ ಒಂದು ಕೆಲಸ ಒಂದು ಮಾತನ್ನ ಕೇಳ್ಬಿಟ್ಟು ನಾವು ನೀರನ್ನು ಯಾರು ಏನನ್ನ ಅನ್ಕೋಬಹುದು ಇರೋದ್ರೆ ಧರ್ಮವಾಗಿ ಮಾತಾಡೋದೇ ನಮ್ಮ ಅಭ್ಯಾಸ ಆಗಿರುತ್ತೆ. ಅದನ್ನು ಅಲ್ಲಿನ ನಾವು ಧನ್ಯವಾದಗಳು. ಹಾಗೆ ಆತ್ಮೀಯರು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿದ್ದವರು ಗೌರವಗಳು. ಯಾಕಂದ್ರೆ ನಮ್ಮ ನಾರಾಯಣ ಶರ್ಮಾ ಹೇಳ್ತೇವೆ, ಯಾರ್ಯಾರ ಪಾರ್ಟಿ ಕೆಲಸ ಮಾಡಿಲ್ಲ ಏನ್ ಮಾಡಿಲ್ಲ ಅವ್ರನ್ನ ಕಂಪ್ಲೇಂಟ್ ಕೊಟ್ಟು ನಾವು ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರು. ಖುದ್ದಾಗಿ ಗೌರವ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮೆಲ್ಲ ಸರಿ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡೋದು ಬೇಡ, ಯಾಕೆಲ್ಲ ಒಗ್ಗಟ್ಟಾಗಿ ಹೋಗಲ್ಲ, ಏನ್ ಕಿತ್ತಾಡ್ಕೊಂಡು ಏನು ಪ್ರಯೋಜನ ಇದೆ ಅಂತ ನಾವು ಅನ್ಕೊಂಡು ಹೋಗ್ತೀವಿ. ಇವಾಗ ಗೌತಮ್ ಅವ್ರಿಗೆ ಪಕ್ಕದಲ್ಲೇ ಇದ್ದಾರೆ, ನಾವ್ಯಾರಾದ್ರೂ ಇಂಥವ್ರ ಮೇಲೆ ಕಂಪ್ಲೇಂಟ್ ಕೊಡಪ್ಪ ಕೇಳಿದ್ವಣ್ಣ ಕೇಳಿಲ್ಲ ಕೇಳಿ ನಾನು ಸೌಂಡ್ ನಾವ್ಯಾರು ಇಂಥವ್ರ ಹೆಸರು ಕೊಡಿ ಇಂಥವ್ರ ಕಂಪ್ಲೇಂಟ್ ಕೊಡಿ ನಾವು ಯಾರು ಹೇಳಿದ್ರೆ ನಾವು ಅವ್ರ ಕಂಪ್ಲೇಂಟ್ ಕೊಡೋ ಸಂದರ್ಭ ನಾವು ಹೋಗಿಲ್ಲ, ಆ ಸಬ್ಜೆಕ್ಟ್ ಆಗಿ ನಾವು ಮಾತಾಡಲಿಲ್ಲ ಅಂತ ಆದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟರು. ಇನ್ನೂ ಅದ್ರ ಮೇಲೆ ಇನ್ನೂ ಯಾವುದೇ ರೀತಿ ಆಗುತ್ತೆ ನಮ್ಮ ಆಗಿಲ್ಲ. ಅದನ್ನು ಜ್ಞಾಪಕ ಮಾಡ್ಕೊಂಡು ಇಸ್ಕೋದ್ರೆ ನೀವು ನೋಡಿ ಅಂತ ನಾನು ನಮ್ಮನ್ನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮಣ್ ಅವರಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ನಮ್ಮ ವೆಂಕಟೇಶಣ್ಣ ಅವರಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು ಶ್ರೀಧರ್ ಇದ್ದಾರೆ. ಹಾಗೆ ಎಲ್ಲರೂ ಜಾಸ್ತಿ ಮಾತಾಡಿಕೊಂಡ್ರೆ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದೀನಿ. ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದಂತಹ ನಾರಾಯಣ ಸಮಣ್ಣ ಅವರು ಈ ಒಂದು ಏನು ಮಾರ್ಗಸೂಚನೆಗಳನ್ನು ಕೊಟ್ಟಿದ್ದಾರೋ ಆ ಮಾರ್ಗಸೂಚನೆಗಳ ಪರವಾಗಿ ನಡ್ಕೊಳ್ಳುವಂತಹ ಜವಾಬ್ದಾರಿ ಅನ್ನೋದು ನಾವು ತಗೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧವಾಗಿ ನಾವು ತಗೊಳ್ಳೋದು. ಆಮೇಲೆ ಪಕ್ಷದ ವಿಚಾರ ಬಂದಾಗ ನಾವ್ಯಾವತ್ತು ಪಕ್ಷಕ್ಕೆ ಮಾಡಬೇಕು ಅಂತ ಹೇಳಿದಾಗ 100% ಆಗಿ ಪಕ್ಷದಲ್ಲಿದ್ದು ಪಕ್ಷಕ್ಕೆ ನಾವು ನಿಯತ್ತಾಗಿ ಕೆಲಸ ಮಾಡಿದ್ದೇವೆ. ಆ ನಿಯತ್ತ ಕೆಲಸ ಮಾಡಿರೋದ್ರಿಂದ ನನಗೆ ಕೋಲಾರಲ್ಲಿ ಟಿಕೆಟ್ ಕೊಟ್ಟು ಇಲ್ಲಿ ಇನ್ಪುಟ್ ಗೆಲ್ಲಪ್ಪ ನೀವು ಅಂತ ನನಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ನನ್ನನ್ನು ಕೋಲಾರಕ್ಕೆ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದೆ. ಸ್ವತಃ ಸರ್ ಕೋಲಾರದಲ್ಲಿ ಋಣ ಇದೆ, ಎಲ್ಲರೂ ಹೇಳ್ತಾ ಇದ್ರು ಸೋತಾಗ್ತಾರೆ 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 ಅಂತ. ನಾನು ಸೋತದ್ದು ಎಲೆಕ್ಷನ್ ಇಲ್ಲ ಮುಂಚೆನೆ ಹೇಳಿದೆ, ಗೆಲುವು ಸೊಲಗು ಆಮೇಲೆ ನೋಡೋಣ, ಎಲೆಕ್ಷನ್ ಆದ್ಮೇಲೆ ಕೌಂಟಿಂಗ್ ಅಂದ್ಮೇಲೆ ನೋಡ್ಕೊಂಡು ಇವಾಗ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ನಾನು ಹೇಳಿದೆ. ನಾನು ಇವತ್ತು ವಿಡಿಯೋ ಕೇಳಲು ಇದೆ, ಅದೇ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷ ರಾಂಗ್ ಆಗಿದೆ ಅನ್ನೋದಕ್ಕೆ ನನ್ನನ್ನು ಗೆಲ್ಲಿಸಿರುವಂತದ್ದು ಒಂದು ನಿರ್ದೇಶನ ಎಲ್ಲರಿಗೂ, ನನ್ನನ್ನು ಗೆಲ್ಲಿಸಿದ್ದೆ ಒಂದು ನಿರ್ದೇಶನ ಎಲ್ಲರಿಗೂ ಅದನ್ನು ತಿಳ್ಕೋಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾವು ಬ್ಲಾಕ್ ಪ್ರೆಸಿಡೆಂಟ್ಸ್ MLAs MPs MLAs ಕೈ ಹಿಡಿತದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ, ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿ ನಾವೆಲ್ಲರೂ ಇದ್ದೇವೆ. ಅದನ್ನು ಏನು ಪ್ರಕಾರ ನಡ್ಕೊಂಡ್ರೆ ಮಾತ್ರ ನಾವು ಉಳಿಯಕ್ಕೆ ಕಾರಣ, ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯಕ್ಕೆ ಅಂತಂದಾಗ ಇಡೀ ಭಾರತ ದೇಶದಲ್ಲಿ ಒಂದು ಹಳ್ಳಿಯಲ್ಲಿಯೂ ಯಾವ್ದಾದ್ರೂ ಒಂದು ಪಾರ್ಟಿಗೆ ಭೂಮಿಜೆಂಟ್ ಸಿಗ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಮಾತ್ರ, ಯಾವ ಪಕ್ಷಗಳು ಇಲ್ಲ. ಲೆಕ್ಕ ಮಾಡಿದ್ರೆ ಯಾವ ಪಕ್ಷ ಒಂದು ಪಕ್ಷವನ್ನು ದೂಷಣೆ ಮಾಡೋದಲ್ಲ. ಇವತ್ತು BJPಗೆ ತಮಿಳ್ನಾಡಲ್ಲಿ ಏಜೆಂಟ್ ಸಿಗ್ತಾರ, JDSಗೆ ತಮಿಳ್ನಾಡಲ್ಲಿ ಏಜೆಂಟ್ ಸಿಗ್ತಾರ, ಆಂಧ್ರದಲ್ಲಿ ಸಿಗ್ತಾರ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಕಡೆ ಕೇರಳ ಅಥವಾ ತಮಿಳ್ನಾಡು ಅಥವಾ ಆಂಧ್ರ ಅಥವಾ ತೆಲಂಗಾಣ ಅಥವಾ ಮಹಾರಾಷ್ಟ್ರ ಅಥವಾ ಯಾವ ಊರಿನಲ್ಲಿ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೂತ್ ಅಲ್ಲಿ ಏಜೆಂಟ್ ಸಿಗ್ತಾರೆ. ನಮ್ಮ ಯಾರ ಒಂದು ಬಡಾಪಿಂದ ನಾಯಕರಾದರೂ ಒಂದು ಒಬ್ಬರನ್ನು ಕುತ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಎಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಎಲ್ಲ ಕಡೆ. ಅದರಿಂದ ಮೊನ್ನೆ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿ ಕಾಶ್ಮೀರ ಪಾದಯಾತ್ರೆ ಮಾಡಿದ್ರು, ಅವರು ಮನೆಗೋಸ್ಕರ ಪಾದಯಾತ್ರೆ ಮಾಡಿದ್ರು, ಅವರು ಈ ದೇಶದ ಜನಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು. ನೀವೆಲ್ಲ ಯಾವ ಪರಿಸ್ಥಿತಿ ಇದ್ದೀರಾ, ರೋಡ್ನಲ್ಲಿ ಯಾವ ಪರಿಸ್ಥಿತಿ, ಇಂಡಸ್ಟ್ರೀಸ್ ಯಾವ ಪರಿಸ್ಥಿತಿ, ಹಾಸ್ಪಿಟಲ್ ಯಾವ ಪರಿಸ್ಥಿತಿ, ಬಸ್ ಸ್ಟ್ಯಾಂಡ್ ಯಾವ ಪರಿಸ್ಥಿತಿ, ಟಾಯ್ಲೆಟ್ಸ್ ಯಾವ ಪರಿಸ್ಥಿತಿ, ಸ್ಕೂಲ್ ಹೆಂಗಿದೆ, ಎಜುಕೇಶನ್ ಹೆಂಗಿದೆ, ಕಾಲೇಜ್ ಹೆಂಗಿದೆ ಅಂತ ರೋಡ್ ತುಂಬೋ ರೋಡ್ ಹೋಗಿದ್ದು ಅವ್ರ ಮನೆಗೆಲ್ಲ ಮಾಡ್ಕೋಬೇಕು, ಅವ್ರಿಗೇನೋ ಬೇಕು ಅಂತೆಲ್ಲ ಮಾಡಿದ್ರು. ಈ ದೇಶದ ಜನಕ್ಕೆ ನಾವು ಏನ್ ಮಾಡ್ಬೇಕಿದೆ, ಏನೇನು ಕೊರತೆಗಳಿದ್ದಾವೆ ನಿಮಗೆ ಅಂತ ಆ ಕೊರತೆಗಳನ್ನ ನೋಡೋಕ್ಕೋಸ್ಕರ ಅವರು ಕನ್ಯಾಕುಮಾರಿ ಕಾಶ್ಮೀರ ಪಾದಯಾತ್ರೆ ಮಾಡ್ಬೇಕು ಅಂತ ಏನ್ ಆರೋಗ್ಯ ಸರಿ ಅಂತ ಮಾಡಿದ್ರ ಏನಿಲ್ಲ, ನಮ್ಮಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು. ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಾವಿರಾರು ಜನ, ಎಷ್ಟು ಜನ ಹೋಗ್ತಾ ಅಷ್ಟು ಜನ ಬರೋದು ಇರ್ತದೆ, 10 ಜನ ಹೋಗ್ತಾ 50 ಜನ ಬರೋದು ಇರ್ತದೆ. ಅದೇ ರೀತಿ ಪಕ್ಷದ ನಿಷ್ಠೆ ಇರುವಾಗ ಪಕ್ಷದ ನಿಷ್ಠೆ ಇದ್ದಾರೆ, ಪಕ್ಷದ ನಿಷ್ಠೆ ಇದ್ದಾರೆ, ಅದು ಒಂದು ಪಾಲಿಸಿ ಮತ್ತು ಜನ ಕಲ್ತ್ಕೋಬೇಕಾಗ್ತದೆ. ಅದರಿಂದ ಏನು ನಾರಾಯಣ ಸಮಣ್ಣ ಅವರು ಕಾಂಗ್ರೆಸ್ ಆಫೀಸ್ ಅನ್ನ ಸ್ವಲ್ಪ ಸುಮ್ಮನೆ ಸ್ವಲ್ಪ ರಿಪೇರಿ ಮಾಡಿದ್ದರಿಂದ ಇಲ್ಲಿ ಲೋಕಲ್ ರಿಪೇರಿ ಆಗಿರೋದ್ರಿಂದ ನಾನು ನಮ್ಮ ಶಾಸಕರಿಗೆ ಎಲ್ಲರಿಗೂ ಮಾಹಿತಿ ಕೊಟ್ಟು ಎಲ್ಲ ಸರಿ ಮಾಡಿದ್ದೀನಿ. ಅವ್ರಿಗೂ ಇಲ್ಲ ಯಾರ ನೀವು ನಾಡಬಾರ್ದು ಹೇಳ್ತಾರೋ ಖಂಡಿತ ಅವರ ಜವಾಬ್ದಾರಿ ತಗೊಂಡು ಪೇಂಟಿಂಗ್ ಮಾಡ್ಬೋದು, ಅದು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಿಮ್ಮೊಂದು ಮಾರ್ಗಸೂಚನೆ ಕೊಟ್ಟರೆ ಖಂಡಿತವಾಗಲು ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ಕಾಂಗ್ರೆಸ್ ಪಕ್ಷ ಬಲವಾಗಿದೆ, 6.5 ಲಕ್ಷ ಪಾರ್ಲಿಮೆಂಟ್ ಓಟ್ ತಗೋಬೇಕಂದ್ರೆ ಅಷ್ಟೇ ಈಸಿ ಇರಲ್ಲ, 6.5 ಲಕ್ಷ ತಗೊಂಡಿರೋದು ಅಷ್ಟೇ ಈಸಿ ಓಟಲ್ಲ.
ಅದರಿಂದ ನಮ್ಮ ಗೌತಮ ಗುರು ನಾನು ಹೇಳೋದಿಷ್ಟೇ, ನೀವು ನಿರಂತರವಾಗಿ ಎಲ್ಲ ಪಕ್ಷದ ಕಾರ್ಯಕ್ರಮಕ್ಕೆ ಈ ಪಾರ್ಲಿಮೆಂಟ್ ಕ್ಷೇತ್ರದ 8 ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದ 8 ಕ್ಷೇತ್ರಗಳಲ್ಲೂ ನಿರಂತರವಾಗಿ ನೀವು ಹೋರಾಡ್ತಾರೆ, ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳು ಪಾಲ್ಗೊಳ್ಳಿ, ಒಂದೊಂದು ತಿಂಗಳಿಗೆ ಒಂದೊಂದು ತಾಲೂಕಲ್ಲಿ ನಾಯಕ ಸಭೆ ಕರೆದು ಮಾತಾಡಿ. ನೀವು ನಿಮಗೆ ಹೋಗಿ 8-25,000 ಜನ ಓಟ್ ಹಾಕಿದಂತ ಅಷ್ಟು ಈಸಿ ಅಲ್ಲ, ಅಷ್ಟು ಸಿಂಪಲ್ ಅಲ್ಲ ಅದೆಲ್ಲ. ನೀವು ಪ್ರತಿಯೊಂದು ತಾಲೂಕಲ್ಲಿ ನಿಮ್ಮ ನಾಯಕರನ್ನ ಕುಂದಿಸ್ಕೊಂಡು ಮಾತಾಡಿ ಪ್ರಶ್ನಿಸಿ ಮಕ್ಕಳನ್ನು ಆಡಿಸಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ, ಕೋಲಾರದಲ್ಲಿ ನಿಮ್ಮ ಜೊತೆಗೆ, ಮಂಗಳೂರು ನಂಜೆ ಕೊಡುತ್ತೆ, ಬಲ್ಲಾರಪೇಟೆ ಅಂದರೆ ಎಸ್ ಎಲ್ ಇರ್ತದೆ, ಈ ಕಡೆ ಶ್ರೀನಿವಾಸ ಕೊಡುವುದೇ ನಮ್ಮ ಸ್ವಾಮಿಗಳಿರ್ತದೆ, ಮುಂಬಾಗದಲ್ಲಿ ಆಧಾರ ಆಗಿರುತ್ತದೆ, ಎಲ್ಲ ಗೊತ್ತು. ನಾವು ಬರೆದು ನಾವು ಬರೋಕ್ಕೆ ಸಿದ್ಧವಾಗಿದ್ದೇವೆ, ಎಲ್ಲರೂ ಯಾವತ್ತೂ ಗೆಲುವು ಸೋಲು ಸಹಜ ಇರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ದೇಶದಲ್ಲಿ ಸೋತಿಲ್ಲ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಗೆದ್ದೇ ಇದೆ, ಕಾಂಗ್ರೆಸ್ ಪಕ್ಷ ಶಾಸಕರೊಳಗೆ ಇದ್ದೀವಿ, ಒಂದು ಪಕ್ಷ ಬಲವಾಗಿಯೇ ಇರುತ್ತೆ, ಯಾವತ್ತು ಅದು ಯಾವತ್ತೂ ಬೇಕಾಗೋದಿಲ್ಲ. ಇಷ್ಟು ಕಾಂಗ್ರೆಸ್ ಪಕ್ಷ ನಮ್ಮ ದೇಶದಲ್ಲಿ ಬರುತ್ತೆ, ಆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬರೋದಕ್ಕೆ ರಾಜ್ಯದಲ್ಲಿ ಬರೋದಕ್ಕೆ ಇವತ್ತೇನಾದರೂ ಕಾರಣ ಕೊಟ್ಟಿದ್ದೆ ನೀವೇ, ನೀವೇ ಮುಖ್ಯವಾಗಿ ಕೊಟ್ಟಿದ್ದೀರಲ್ಲ, ನೀವೇ ಇಂಪಾರ್ಟೆಂಟ್. ಒಳ್ಳೆ ಭೂತದಲ್ಲಿ ಕುತ್ಕೊಂಡು ಕರ್ನಾಟಕ ಮಾಡಿ ಆಗ್ಸೋದ ನೋಡೋಣ, ಕಣಗಾಲಲ್ಲಿ ನಿರ್ಣಯ ಏನು ಗೊತ್ತಿಲ್ಲ, ಕುತ್ಕೊಂಡಿದ್ದೆ ಪಕ್ಷ ಪಕ್ಷ ಅಂದ್ರೆ ಅಥವಾ ಅನ್ವರ್ ಕೊಟ್ಟಿದ್ದೆ, ನಮ್ಮ 4 ಸೋಮಣ್ಣ ಕೊಟ್ಟಿದ್ದೆ, ಜಯರಾಜ ಕೊಟ್ಟಿದ್ದಾರೆ, ನಮ್ಮ ಕರ್ಕಾಸ್ ಕಮಿಟಿ ಸದಸ್ಯ ನಮ್ಮ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ, ಎಲ್ಲ ಇದು ನಮ್ಮ ಪಬ್ಲಿಷ್, ನಮ್ಮೆಲ್ಲ ಕೌನ್ಸಿಲರ್ಸ್ ಎಲ್ಲ ಕೌನ್ಸಿಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ರಾಜ್ಯಸಭೆ ಕೌನ್ಸಿಲರ್ಸ್ ಎಲ್ಲ ಕೊಟ್ಟಿದ್ದಾರೆ, ಅವರೆಲ್ಲ ನಮ್ಮ ಶಕ್ತಿ ಭೂಮಿಗಳಂತ ಅವರೇ ಶಕ್ತಿ ನಿಲ್ಸೋದು, ನಾವೆಲ್ಲ ಮೈಸೂರು ಮಾತಾಡ್ತೀವಲ್ಲ, ಆ ಶಕ್ತಿ ಎಲ್ಲ ಇಲ್ಲಿರೋ ಶಕ್ತಿ, ಇವರೆಲ್ಲ ಶಕ್ತಿ ಬೇಕಂದ್ರೆ ಇದೇ ಶಕ್ತಿ, ಈ ಶಕ್ತಿನೇ ಇವತ್ತು ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು. ಅದೇ ನಾನಂತೂ ಫೈನಲ್ ಆಗಿ ಪಂದ್ಯವನ್ನು ಮಾತಾಡ್ತೀನಿ, ನಿಯತ್ತಾರಂತ ಮಾತಾಡ್ತೀನಿ, 100% ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಯತ್ತಾಗಿದ್ದೀವಿ, ನಿಯತ್ತಾಗಿ ಮಾತಾಡ್ತೀವಿ. ನಾವ್ಯಾವತ್ತು ಪಕ್ಷ ದ್ರೋಹ ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ, ಪಕ್ಷ ದ್ರೋಹ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ನನ್ನ ಬಂದರೆ ಪಡೆದ ಆಪೋಸಿಟ್ ಆಗಬೇಕು ಅಷ್ಟೇ. ಅವತ್ತಿರಲಿ ಅಲ್ಲೇ ಇಟ್ಕೊಂಡು ಪಕ್ಷದಲ್ಲೇ ಇಟ್ಕೊಂಡು ಇಲ್ಲೇ ತೊಂದರೆ ಮಾಡುವಂಥದ್ದನ್ನ ಕೆಲಸ ಬಿಡಿ, ಮುಂದಕ್ಕೆ ನಮ್ಮ ಬುದ್ಧಿ ಜ್ಞಾನ ತಿಳ್ಕೊಂಡು ಮಾತಾಡಿ. ನಾವು ಸೈಲೆಂಟ್ ಆಗಿರ್ತೀವಿ, ಸೈಲೆಂಟ್ ಆಗಿ ಹೋಗ್ತೀವಿ, ಸೈಲೆಂಟ್ ಆಗಿ ಮಾತಾಡ್ತೀವಿ ಅಂತ ಆರೋಪ ಮಾಡಬೇಕು ಅಂದ್ರೆ ನಾವು ಸ್ವಲ್ಪ ಚೇಂಜ್ ಆಗ್ತಾ, ನಾವು ಚೇಂಜ್ ಆಗ್ತಾ, ನಾವೆಲ್ಲ ಚೇಂಜ್ ಅಂದ್ರೆ ಆಮೇಲೆ ಬೇರೆ ಥರ ಇರುತ್ತೆ, ಚೇಂಜ್ ಅಂದ್ರೆ ಬೇರೆ ಥರ ಇರುತ್ತೆ. ನಾನು ಯಾವತ್ತೂ ಹಿಂದೆ ಮುಂದೆ ಮಾತಾಡೋದ್ರೆ ಡೈರೆಕ್ಟರ್ ನಂಬರ್ ನನ್ನ ಅಭ್ಯಾಸ ನನಗೆ, ಅದರಿಂದ ಎಲ್ಲ ನಾವಂತೂ 100% ಏತಾಗಿರ್ತೀವಿ, ಆ ಕೆಲಸಗಳನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಸೇರಿ, ನಾವೆಲ್ಲರೂ ಸೇರಿ ಊರುಗಳಲ್ಲಿರುವಂತಹ ಎಲ್ಲ ನಾಯಕರು ಸೇರಿ ಹೋಗಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡೋಣ. ಆ ಮೀಟಿಂಗಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಏನು ಹಿಂಗೆ ಅನ್ನೋದು, ನಾನು ನೀವು ಕೆಲವೊಂದು ಹೆಸರು ಕೊಟ್ಟಿದ್ದೆ, ಕೆಲವರು ನನ್ಗೆ ಕೊಟ್ಟಿಲ್ಲ ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿ, ಇವಾಗ ನಮ್ಗೆ ಹೇಳಿದ ಪಕ್ಷದಿಂದ 5 ಜನ ಕೊಡಪ್ಪ ಅಂತ ಹೇಳಿದ್ದೆ, 50 ಜನ ಇದ್ದಾರೆ, 5 ಜನ ಕೊಡೋದ ಅವಾಗ ಏನು ಮಾಡಿದ್ರೆ 5 ಜನ ಕೊಡ್ತೀವಿ. ಇನ್ನೊಬ್ಬರಿಗೆ ಆಗದೆ ಇರುವ ಸಂದರ್ಭದಲ್ಲಿ 2 ವರ್ಷಕ್ಕೂ 3 ವರ್ಷಕ್ಕೂ ಚೇಂಜ್ ಆಗುವಂಥದ್ದು ಇನ್ನೊಂದು ಪಕ್ಷದಲ್ಲಿ ಆಗದೇ ಅವಕಾಶ ಮಾಡಿಕೊಡುವಂಥ ಜವಾಬ್ದಾರಿ ಬರುತ್ತೆ, ಅವಕಾಶ ನಾವು ಮಾಡ್ಕೊಡ್ತೀವಿ. ಆಗಲೇ ನೀವು ಬಂದ್ಬಿಟ್ಟು ಪಕ್ಷ ನೆಸ್ಕೊಂಡು ಹೋಗ್ಬೇಕು, ಇಲ್ಲ ದುಡ್ಡು ಮಾಡ್ಕೋಬೇಕು, ದುಡ್ಡು ತಿಂದ್ಬಿಡ್ಬೇಕು, ಜೋಬಲ್ಲಿ ದುಡ್ಡು ಇಟ್ಕೋಬೇಕು, ಏನು ಆಸ್ತಿ ಮಾಡಬೇಕು, ತೆಗಿ ಮಾಡಿ, ಅದೆಲ್ಲ ಮಾಡಿ ಎಲ್ಲ ಆಮೇಲೆ ಇಲ್ಲಿ ಬಂದಿರೋದು ಈ ರಾಜಕೀಯಕ್ಕೆ, ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಏನೇನು ಮಾಡಿದ್ರೆ ರಾಜಕೀಯಕ್ಕೆ ಬಂದಿರೋದು. ಇಲ್ಲೇನು ಬೇಕಾಗಿಲ್ಲ ನಮಗೆ, ಆಯ್ತಾ, ಪಕ್ಷಕ್ಕೆ ಇಷ್ಟೇ ಇದೆಯಾ ಎತ್ತಿ ಹೇಳ್ತಾ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳು, ಅಲ್ಲಿಗೆ ಹುಟ್ಟಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ, ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಅತಿ ಶೀಘ್ರದಲ್ಲಿ ನಿವೇಶನ ಮಾಡಿಕೊಡ್ತೀವಿ ಅಂತ ನಾನು ನಾರಾಯಣ ಮಾತಾಡ್ತೇನೆ.